गूगल कन्नड के अपमान आगे हिन्ले कानून क्रम के मुंदा नोड़ता ना कन्नडव भाषे बिंबिसिद गूगल संस्थे इदु अत्यंत खंडनीय संगति अंत लिंबावली गूगल संस्थे विरुद्ध कानून क्रम तेगेदुकोळ्ळलागुत्ते अंत कन्नड मत्तु संस्कृति इलाके सचिवरागिरुवंत अरविंद लिंबावळी कोट्टिद्दारे इदे बहळष्टु चर्चे आगुत्तदे नीवु गूगल होगि वेरी अग्लियस्ट लांग्वेज इन इंडिया अंत हेळिद्रे अदु कन्नड बरुत्ते याकंत हेळिद्रे साउथ इंडियन अल्ली 4 कोटि अंद्रे 40 मिलियन जन मात्र इदन्न बळसुत्तारे अंत हेळि रीजन बेरे कोट्टिद्दारे हागागि ಈಗ ಇದು ಕನ್ನಡಿಗರಿಗೆ ಮಾಡಿರುವಂತ ಅವಮಾನ ಇದು ಕಳಪೆ ಭಾಷೆ ಅಂತ ಹೇಳಿದ್ರೆ ಕನ್ನಡ ಅಂತ ಗೂಗಲ್ ಪ್ರಕಾರ ಹಾಗಾಗಿ ಗೂಗಲ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗ ಲಿಂಬಾವಳಿ ಹೇಳಿದ್ದಾರೆ ಕನ್ನಡವನ್ನ ಕೆಟ್ಟ ಭಾಷೆ ಎಂದು ಬಿಂಬಿಸಿದಂತ ಗೂಗಲ್ ಸಂಸ್ಥೆ ಇದು ಅತ್ಯಂತ ಖಂಡನೀಯ ಕನ್ನಡಿಗರಿಗೆ ಮಾಡಿರುವಂತ ಅಪಮಾನ ಇದು ರಾಷ್ಟ್ರಮಟ್ಟದಲ್ಲಿ ಆಗಿರುವಂತ ಅವಮಾನ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ ಅಂದ್ರೆ ಗೂಗಲ್ ನಲ್ಲಿ ಈಗ ಸರ್ಚ್ ಮಾಡಿದ್ರು ಕೂಡ ಕನ್ನಡನೇ ಅಂತ ಬರುತ್ತೆ ಗೂಗಲ್ ಆಗ್ರಿ ಬೇರೆ ಯಾರೇ ಆಗಲಿ ಕನ್ನಡ ಭಾಷೆ ಬಗ್ಗೆ ಗೌರವವಿಲ್ಲದೆ ವರ್ತಿಸಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಕನ್ನಡಕ್ಕೆ ಅಪಮಾನ ಎಸಗಿದ್ರೆ ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಈ ಸಂಬಂಧ ಕಾನೂನು ಇಲಾಖೆ ಜೊತೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಈಗ ಲಿಂಬಾವಳಿ ಹೇಳಿದ್ದಾರೆ ಇನ್ನು ಕೂಡಲೇ ಗೂಗಲ್ ಗೆ ನೋಟಿಸ್ ನೀಡಲು ಸೂಚಿಸಿದೆನೆ ಅಂದ್ರೆ ಇದು ಕನ್ನಡಿಗರಿಗೆ ಮಾಡಿರುವಂತ ಅವಮಾನ ಜೊತೆಗೆ ಭಾರತದಲ್ಲೇ ಕನ್ನಡ ಭಾಷೆಗೆ ತನ್ನದೇ ಆದಂತ ಒಂದು ಸಂಸ್ಕೃತಿ ಇದೆ ಇತಿಹಾಸ ಇದೆ ಬಟ್ ಈಗ ಗೂಗಲ್ ಕನ್ನಡಕ್ಕೆ ಮಾಡಿರುವಂತ ಅಪಮಾನ ಏನಿದೆ ನಿಜಕ್ಕೂ ಕೂಡ ಸಹಿಸೋಕೆ ಆಗೋದಿಲ್ಲ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹಾಗಾಗಿ ಕಾನೂನು ಇಲಾಖೆಯ ಜೊತೆಗೂಡಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗ ಲಿಂಬಾವಳ್ ಹೇಳಿದ್ದಾರೆ ಗೂಗಲ್ ನಲ್ಲಿ which is the ugliest language in India anta neevu type madidre alli baruvantadu kannada the answer is kannada anta barutte alli nimge karana anta helidre a language spoken by around 40 million people in south india andre dakshina bharatadalli 40 lakh jana kevala adana balustare andre 40 million jana balustare annuvanta karanavannu kuda kottide ಹಾಗಾಗಿ ಇದು ಕನ್ನಡಿಗರನ್ನ ಕೆರಳಿಸಿದೆ ಕನ್ನಡಿಗರಿಗೆ ಮಾಡಿರುವಂತ ಅವಮಾನ ಇದು ಕನ್ನಡ ಭಾಷೆ ಬಗ್ಗೆ ಗೌರವವಿಲ್ಲದೆ ವರ್ತಿಸಿದ್ರೆ ಅದು ಗೂಗಲ್ ಅಲ್ಲ ಯಾರೇ ಆಗಿರಲಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತ ಅರವಿಂದ ಲಿಂಬಾವಳಿ ಅವರು ಹೇಳಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಇದರ ಬಗ್ಗೆ ಯಾಕಂತ ಹೇಳಿದ್ರೆ ಗೂಗಲ್ ನಲ್ಲಿ ಆಗಿರುವಂತ ಅವಮಾನ ಇದು ಇಡೀ ಕನ್ನಡಿಗರಿಗೆ ಆಗಿರುವಂತ ಅಪಮಾನ ಇದು